ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಫೆಬ್ರವರಿ 21. ನಗರದ ಹಳೆ ಕೆಸರೆ ರಾಜೇಂದ್ರ ನಗರದ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ನಗರ ಘಟಕ ಮತ್ತು ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು ಇವರ ವತಿಯಿಂದ ವಾಚನ ಸಾಹಿತ್ಯ ಪ್ರಬಂಧ ಸ್ಪರ್ಧೆ ಹಾಗೂ ಚಿಂತನಾಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸಸಿಗೆ ನೀರೆರೆದು ಶರಣ ಅಲತ್ತೂರು ಸಿದ್ದಪ್ಪನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀ ಛಾಯಾದೇವಿ ವಿದ್ಯಾನಿಕೇತನ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಭಾನುಪ್ರಕಾಶ್, ಶ್ರೀ ರಾಮಕೃಷ್ಣ ವಿದ್ಯಾಶಾಲೆಯ ನಿವೃತ್ತ ಪ್ರಾಧ್ಯಾಪಕರಾದ ಎಸ್ಎಸ್ ರಮೇಶ್, ಶರಣ ಸಾಹಿತ್ಯ ಪರಿಷತ್ ಮೈಸೂರು ನಗರ ಘಟಕದ ಅಧ್ಯಕ್ಷರಾದ ಮಗು ಸದಾನಂದಯ್ಯ, ಕಾರ್ಯದರ್ಶಿ ಟಿಎಸ್ ಕುಮಾರಸ್ವಾಮಿ ನಂಜುಂಡಸ್ವಾಮಿರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ದಿನ ಮೈಸೂರು ಶರಣ ಸಾಹಿತ್ಯ ಪರಿಷತ್ತು ಮೈಸೂರು ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ರಾಜೇಂದ್ರನಗರ ಮೈಸೂರು ಇವತ್ತು ವಚನ ಚಿಂತನ ಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳಿಗೆ ವಚನದ ಬಗ್ಗೆ, ವಚನ ಸಾಹಿತ್ಯದ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆ ಕೂಡ ಏರ್ಪಡಿಸಿ 150 ಪ್ರಶಿಕ್ಷಣಾರ್ಥಿಗಳು ಈ ಒಂದು ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಸುಮಾರು 7 ಜನ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಆ ಬಹುಮಾನ ವಿತರಣೆ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಸದಾನಂದಯ್ಯನವರು ಹಾಗೂ ಕಾರ್ಯದರ್ಶಿಗಳು ಕುಮಾರಸ್ವಾಮಿಯವರು ಹಾಗೂ ವಿಶೇಷ ಉಪನ್ಯಾಸವನ್ನು ಕೊಡಲಿಕ್ಕೆ ರಮೇಶ್ರವರು ಆಗಮಿಸಿ ಒಳ್ಳೆಯ ಚಿಂತನ ಗೋಷ್ಠಿಯನ್ನು ನಡೆಸಿಕೊಟ್ಟಿದ್ದಾರೆ. ಕಾರ್ಯಕ್ರಮವನ್ನ ಗಿಡಕ್ಕೆ ನೀರೆರುವುದರ ಮುಖಾಂತರವಾಗಿ ನಮ್ಮ ಸಂಸ್ಥೆ ಅಧ್ಯಕ್ಷರ ಡಾಕ್ಟರ್ ಭಾನುಪ್ರಕಾಶ್ ಅವರು ಹಾಗೂ ಎಲ್ಲ ಅತಿಥಿ ಗಣ್ಯರು ನೆರವೇರಿಸಿಕೊಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ಈ ಸಮಾಜದ ಅಂಕುಡೊಂಕುಗಳನ್ನ, ಈ ಸಮಾಜದಲ್ಲಿ ಅತ್ಯಂತ ಕೆಳಮಟ್ಟದ ಜನರಿಗೆ ಇದ್ದಂಥ ನೋವನ್ನು ಕಂಡಂತ ಬಸವಣ್ಣನವರು ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟು ತಮ್ಮ ಜನಿವಾರವನ್ನು ಕಿತ್ತೆಸೆದು ದಲಿತರ ನೋವನ್ನು ಕಂಡು ನಾನು ಮಾದಿಗರ ಚೆನ್ನೈನ ಕುಟುಂಬದಲ್ಲಿ ಜನಿಸುವನು ಅಂತ ಹೇಳಿ ಅಂದಿನ ದಲಿತರ ನೋವನ್ನ, ಕೆಳಮಟ್ಟದ ಜನರ ನೋವನ್ನ ಸಮಾನತೆಗಾಗಿ ಹೋರಾಡಿದಂಥವರು. ಅಂದಿನ ವಚನಕಾರರು ಕೊಟ್ಟಂತ ಆ ತತ್ವ ಸಿದ್ಧಾಂತಗಳು ಇವತ್ತು ಕೂಡ ನಮ್ಮ ಜೀವನಕ್ಕೆ ಚಾಲ್ತಿಯಲ್ಲಿದೆ. ಆಗ ಇಂದಿನ ಯುವ ಜನತೆ ಇವತ್ತಿನ ಡಿಜಿಟಲ್, ಇವತ್ತಿನ ತಂತ್ರಜ್ಞಾನದಲ್ಲಿ ಆಧ್ಯಾತ್ಮಿಕತೆಯತ್ತ ನಮ್ಮ ಯುವಕ ಯುವತಿಯರು ಬರ್ತಾ ಇಲ್ಲ. ಹಾಗಾಗಿ ಇಂಥ ವಚನ ಗೋಷ್ಠಿಗಳ ಮುಖಾಂತರವಾಗಿ ಯುವಕರನ್ನ, ಯುವತಿಯರನ್ನ, ಯುವ ಜನಾಂಗವನ್ನ ಮತ್ತೊಮ್ಮೆ ಆ ದೈವತ್ವದ ಮಾರ್ಗದ ದರ್ಶನವನ್ನು ಮಾಡಲಿಕ್ಕೆ ಇಂಥ ಚಿಂತನ ಗೋಷ್ಠಿಗಳು ನಡೀತಾ ಇರೋದು ಬಹಳ ಸಂತೋಷಕರ. ಮಾಧ್ಯಮದ ಮುಖಾಂತರವಾಗಿ ಶರಣ ಸಾಹಿತ್ಯ ಪರಿಷತ್ತು ಕೇಳಿಕೊಳ್ಳೋದಿಷ್ಟೇ, ಇಂಥ ಕಾರ್ಯಕ್ರಮ ವಿಶೇಷವಾಗಿ ಕಾಲೇಜುಗಳಲ್ಲಿ ಹಾಗೂ ಸಂಘ ಸಂಸ್ಥೆಗೆ ನಡೆಸೋರ ಮುಖಾಂತರವಾಗಿ ಮತ್ತೊಮ್ಮೆ ನಮ್ಮ ಯುವ ಜನಾಂಗವನ್ನ ಈ ಧಾರ್ಮಿಕದತ್ತ ಅವರೊಂದಷ್ಟು ಚಿಂತನ ಮಂಥನ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮನ ನಮ್ಮ ಕಾಲ ನಡೆಸಿಕೊಡೋದಕ್ಕಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ಸದಸ್ಯರಿಗೂ ಕೂಡ ತುಂಬುರದ ಧನ್ಯವಾದಗಳನ್ನು ಹೇಳ್ತೇನೆ. ಡಾಕ್ಟರ್ ಆಂಟೋನಿ ಪೌಲ್ಡರ್ಜ್, ಪ್ರಾಂಶುಪಾಲರು, ಶ್ರೀ ಛಾಯಾದೇವಿ ಶಿಕ್ಷಣ ಮಹಾವಿದ್ಯಾಲಯ ಮೈಸೂರು. ಪ್ರಥಮವಾಗಿ ನಿಮ್ಮ ಕಾಲೇಜಲ್ಲಿ ಮಾಡ್ತಾರೋದು, ಮುಂದಿನ ದಿನಗಳಲ್ಲಿ ಇದು ಮಾಡ್ತೀರಾ? ಖಂಡಿತ ಸರ್, ಇವರು ನಮ್ಮ ಪ್ರಶಿಕ್ಷಣಾರ್ಥಿಗಳು ಮುಂದೆ ಶಿಕ್ಷಕರಾಗುವುದರಿಂದ ಇದು ಮೊಟ್ಟ ಮೊದಲಾಗಿ ಕಾರ್ಯಕ್ರಮ ಪ್ರಾರಂಭಿಸಿದ್ದೇವೆ. ಇನ್ನು ಪ್ರತಿ ವರ್ಷವೂ ಕೂಡ ನಮ್ಮ ಈ ಒಂದು ಕಾಲೇಜಿನಲ್ಲಿ ಈ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಚಿಂತನ ಗೋಷ್ಠಿಯನ್ನು ಪ್ರತಿ ವರ್ಷವೂ ಕೂಡ ಹಮ್ಮಿಕೊಳ್ಬೇಕಂತೇಳಿ ಈಗಾಗಲೇ ನಮ್ಮ ಸಂಸ್ಥೆ ಅಧ್ಯಕ್ಷರು ನಮಗೆ ಆದೇಶವನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಅವಕಾಶ ಕಲ್ಪಿಸಿಕೊಡುವ ಮೂಲಕ ಮತ್ತು ಎಸ್ಎಸ್ ರಮೇಶ್ ಅಂತ ಹಿರಿಯ ವಿದ್ವಾಂಸರನ್ನು ಕೋರಿ ಯಾರು ಆಳವಾದ ಅವರಿಂದ ಒಂದು ಉಪನ್ಯಾಸವನ್ನು ಏರ್ಪಡಿಸುವ ಮೂಲಕ ತಮ್ಮ ಮನಕ್ಕೆ ಯಾರಿಗೆ 12ನೇ ಶತಮಾನದ ಜನರು ಯಾಕೆ ಇವತ್ತು ಪ್ರಸ್ತುತರಾಗಿದ್ದಾರೆ ಇವತ್ತು ಎನ್ನುವಂತಹ ಮಾತನ್ನು ತಿಳಿಸೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸಂತೋಷ ಪಡುವಂತದ್ದು, ನಾನು ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಮಾತಾಡ್ತೀನಿ. ನ್ಯಾಯವಾದಿಗಳು, ವೈದ್ಯರು ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಕರೆಸಿದ್ರು, ಅವರು ಎಲ್ಲರ ಹತ್ರ ಮಾತಾಡೋದಕ್ಕಿಂತ ನಿಮ್ಮ ಹತ್ರ ಯಾಕೆ ಮಾತಾಡೋದು ಅಂದ್ರೆ, ಸುಮಾರು ಒಂದು 37-38 ವರ್ಷ ಲೆಕ್ಚರ್ ಆಗಿದ್ದವ್ ನಾನು ಡಿಗ್ರಿ ಕಾಲೇಜ್ಗೆ, ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಕಾಲೇಜ್ಗೆಲ್ಲ ಪಾಠ ಮಾಡೋದು. ನಿಮ್ಮ ಹತ್ರ ಮಾತಾಡೋದೇನು ಅಂದ್ರೆ, ನನ್ನ ದಾರಿಯಲ್ಲೇ ನಡೀತಾ ಇರೋರು ಅನ್ನುವ ಒಂದು, ನಾನು ಹೇಗೆ ಪ್ರಾರಂಭ ಮಾಡಬೇಕು ಅಂದ್ರೆ, ಇವಾಗ ನಾವೆಲ್ಲರೂ ಒಂದೊಂದು ಸ್ಥಿತಿಲಿ, ಈ ಸ್ಥಿತಿಗಿಂತ
ಉತ್ತಮವಾಗಿ ಹೋಗೋದಕ್ಕೋ ಅಥವಾ ಈ ಸ್ಥಿತಿಯನ್ನೇ ಕಾಪಾಡ್ಕೊಳ್ಳೋಕ್ಕೋ ಅಥವಾ ಈ ಸ್ಥಿತಿಯಿಂದ ಕೆಳಬರೋದಕ್ಕೋ, ಅದನ್ನು ನನ್ನ ಸಾಹಿತ್ಯದ ಪರಿಭಾಷೆಯಲ್ಲಿ ಹೇಳ್ತೀನಿ. ಈಗಿರುವ ಸ್ಥಿತಿ ಸಮಸ್ಥಿತಿ, ಅದಕ್ಕಿಂತ ಮೇಲೆ ಹೋಗೋದು ಉನ್ನತಿ, ಸಮಸ್ಥಿತಿಗಿಂತ ಕೆಳಬರೋದು ಅವನತಿ. ಮಾರ್ಕ್ಸಿ ದೃಷ್ಟಿಯಿಂದ ಹೇಳ್ತೀನಿ, ಒಂದು 50ಕ್ಕೆ ಯಾರಿಗೋ ಒಬ್ಬರಿಗೆ ಒಂದು 20 ಬಂದಿರುತ್ತೆ, ಒಬ್ಬರು 48 ಬಂದಿರುತ್ತೆ, ಒಬ್ಬರಿಗೆ ಯಾಕೋ 4, ಇನ್ಯಾಕೋ 8, ಈ ತರ ಬೇರೆ ಬೇರೆ ರೇಂಜ್ ಅಲ್ಲಿ ಇರ್ತಾರೆ. ನಾನು ಇರುವ ಸ್ಥಿತಿಯನ್ನೇ ಕಾಪಾಡ್ಕೊಳ್ಳೋದಕ್ಕೆ ನಾನೇನು ವಿಶೇಷವಾದ ಶ್ರಮವನ್ನ ಪಡಬೇಕಾಗಿದೆ. ಏನು ಪಡದೆ ತುಂಬಾ ದಿನ ಇದ್ದೆ, ಆಟೋಮೆಟಿಕ್ ಆಗಿ ಅವನತಿಯನ್ನ ತಲುಪು. ಉನ್ನತಿಗೆ ಹೋಗಬೇಕಾದ್ರೆ, ನಾನು ಇರುವ ಸ್ಥಿತಿಗಿಂತಲೂ ಮೇಲಿನ ಮಟ್ಟಕ್ಕೆ ಹೋಗಬೇಕಾದ್ರೆ, ಪ್ರಜ್ಞಾಪೂರ್ವಕವಾಗಿ ಕಾನ್ಶಿಯಸ್ ಆಗಿ ನನ್ನನ್ನ ನಾನು ರೂಪಿಸ್ಕೊಳ್ಬೇಕು. ಈ ರೀತಿ ನನ್ನನ್ನ ನಾನು ರೂಪಿಸ್ಕೊಳ್ಬೇಕಾದ್ರೆ ಶರಣರ ವಚನಗಳು ಬಹಳ ಉಪಯುಕ್ತವಾಗುತ್ತೆ. ನನಗೂ ಗೊತ್ತಿರಲಿಲ್ಲ ಈ ತರ ಕಾರ್ಯಕ್ರಮಗಳು ನಡೆಯುತ್ತೆ ಅಂತ. ಅವ್ರು ಬಂದು ಹೇಳಿದಾಗ ನಮ್ಗೆ ಆಶ್ಚರ್ಯ ಆಯ್ತು, ಆಮೇಲೆ ತುಂಬಾ ಸಂತೋಷನೂ ಆಯ್ತು. ಖಂಡಿತವಾಗ್ಲು ಪ್ರತಿ ವರ್ಷ ಕೂಡ ಇದೇ ತರ ಕಾರ್ಯಕ್ರಮ ನಂದಿನ್ನೂ ಎರಡು ಸಂಸ್ಥೆ ಇದೆ ಕ್ಯಾಪಿಟಲ್ ಸ್ಕೂಲಲ್ಲಿ, ನೀವು ಖಂಡಿತ ಒಂದಲ್ಲ ಒಂದು ಸಂಸ್ಥೆಯಲ್ಲಿ ಪ್ರತಿ ವರ್ಷ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.